ಬ್ರಹ್ಮೋತ್ಸವ ಸಂಘ ಮಂಗಳಾದೇವಿ ಇದರ ಪ್ರಯುಕ್ತ ಇದರ ಆಶ್ರಯದಲ್ಲಿ ನಡೀತಾ ಇರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ 168ನೇ ಜಯಂತಿಯ ಪ್ರಯುಕ್ತವಾಗಿ ಪೂಜೆ ಅಂದ್ರೆ ಒಂದು ದಿನ ಮುಂಚಿತವಾಗಿ ಅಂದ್ರೆ 9ನೇ ತಾರೀಕು ಶುಕ್ರವಾರ ದಿವಸ ಮಂಗಳಾದೇವಿ ದೇವಸ್ಥಾನದ ಸಭಾಂಗಣದ ಪ್ರಾಂಗಣದಲ್ಲಿ ನಡೆಸ್ತಾ ಇದ್ದೀವಿ 5 ಗಂಟೆಗೆ ಸಾಯಂಕಾಲ. ಇದರಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ ನಾವು ನಮ್ಮ ಈ ಬಾರಿಯ ಒಂದು ಜಯಂತಿಯ ಪ್ರಯುಕ್ತವಾಗಿ ನಡೀತಾ ಇರುವುದರಲ್ಲಿ ಗುರು ಪ್ರಶಸ್ತಿ ಅಂತೇಳಿ ಒಂದು 5 ಜನ ಸಾಧಕರಿಗೆ ಇದನ್ನು ಕೊಡುವವರಿದ್ದೇವೆ. ಒಂದು ಚಿತ್ತರಂಜನ್ ಬೋಳಾರ್ ಎಂ ವಿದ್ಯಾಧರ್ ಮತ್ತು ಅರವಿಂದ್ ಬೋಳಾರ್ ಡಾಕ್ಟರ್ ಮನೀಷಾ ಎನ್ ಮತ್ತು ದೀಪಕ್ ಅಂಚನ್ ಅಂತೇಳಿ ಬೇರೆ ಬೇರೆ ಇದರಲ್ಲಿ ಆ್ಯಕ್ಟಿವ್ ಆಗಿ ಇರುವಂಥವರು ಆತ್ಮಶಕ್ತಿ ಇದರನ್ನು ಒಂದು ಉತ್ತಮ ರೀತಿಯಲ್ಲಿ ನಡೆಸ್ತಾ ಇರುವವರು ಮತ್ತೊಬ್ಬರು ಅನುವಂಶಿಕ ಆಡಳಿತ ಮುಕ್ತೇಶ್ವರರು ಆಗಿ ಇರುವಂಥವರು ಅರವಿಂದ್ ಬೋಳಾರ್ ಅವರು ಭಾರತೀಯ ಚಲನಚಿತ್ರ ನಟ ತುಳು ಹಾಗೂ ದೀಪಕ್ ಅಂಚನ್ ರಾಷ್ಟ್ರೀಯ ಮಟ್ಟದ ಕುಸ್ತಿಪಟು ಹಾಗೂ ಎನ್ ಟಿ ಡಾಕ್ಟರ್ ಆಗಿ ಮನೀಷಾ ಡಾಕ್ಟರ್ ಇವರನ್ನು ಇದು ಮಾಡ್ತಾ ಇದ್ದೀವಿ ಗುರುಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಹಾಗೆ ಇದರಲ್ಲಿ ಏನಂತ ಹೇಳಿದ್ರೆ ಕೆಲವು ಒಂದು ಬಡ ವರ್ಗದ ಜನರಿಗೆ ಒಂದು ಸಣ್ಣ ಮಟ್ಟದ ಒಂದು ಹಣ ಸಹಾಯವನ್ನು ಹಾಗೂ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದೀವಿ. ಇದು ಈ ಬಾರಿ ಒಂದು ಪ್ರಥಮವಾಗಿ ನಾವು ಆರಂಭಿಸಿರುವಂಥದ್ದು ಹಾಗೂ ಇದಕ್ಕೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಭಾಗವಹಿಸುವಂಥವರು ಅಧ್ಯಕ್ಷರಾಗಿ ಕೃಷ್ಣಬಾಬುಜರ ಹಾಗೂ ವೇದವಾಸ ಕೋಟ್ಯಾನ್ MLA ಅವರು ಇವರು ಹಾಗೂ ಉಮಾನಾಥ್ ಕೋಟ್ಯಾನ್ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದ ಶಾಸಕರು ಹಾಗೂ ಪ್ರೇಮಾನಂದ್ ಶೆಟ್ಟಿ ಮೇಯರ್ ಮತ್ತು ಆಡಳಿತ ಮುಖ್ಯಸ್ಥರಾಗಿ ಮಂಗಳಾದೇವಿ ದೇವಸ್ಥಾನದ ರಮಾನಾಥ್ ಹೆಗ್ಡೆ ಅಶೋಕ್ ಅವರು ಆಡಳಿತ ಮುಖ್ಯ ಬೋಳಾರ ಮಾರಿಗುಡಿ ಇವರು ಪದ್ಮರಾಜ್ ಅವರ ಕೋಶಾಧಿಕಾರಿ ಗೋಕರ್ಣನಾಥೇಶ್ವರ ದೇವಸ್ಥಾನದ್ದು ಇವರ ಜೊತೆಯಲ್ಲಿ ನಾವು ಇದನ್ನು ಒಂದು ಉತ್ತಮ ಮಟ್ಟದಲ್ಲಿ ಒಂದು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಸಾರುವ ನೆಲೆಯಲ್ಲಿ ನಾವು ಈ ಪೂಜೆ ಪುರಸ್ಕಾರಗಳನ್ನು ಅಂದರೆ ಅದರ ಕಾರ್ಯಕ್ರಮದ ಬೇರೆ ಬೇರೆ ಇದನ್ನು ದೀಪ ಬೆಳಗಿಸುವುದು ಮತ್ತು ಭಜನೆ ಮಾಡುವುದು ಅಂದರೆ ವೀರಭಾರತಿ ವ್ಯಾಯಾಮ ಶಾಲೆ ಇವರು ಭಜನೆಯನ್ನು ಆರಂಭಿಸ್ತಾರೆ ಒಂದು 5 ಗಂಟೆಗೆ ಮತ್ತು ಸಶಕ್ತ ಎಲ್ಲ ಈ ಸಮಾರಂಭದ ಹಾಗೆ ಪ್ರಸ್ತಾವನಾ ಭಾಷಣ ಇದನ್ನು ಮಹಾಪೂಜೆ ಪ್ರಸಾದ ವಿತರಣೆ ಅನ್ನಪ್ರಸಾದ ವಿತರಣೆ ಇದನ್ನೆಲ್ಲ ಮಾಡಿ ಉತ್ತಮ ರೀತಿಯಲ್ಲಿ ಒಂದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಸಾರುವ ನಿಟ್ಟಿನಲ್ಲಿ ಈ ಸಮಾರಂಭವನ್ನು ಅತ್ಯುತ್ತಮವಾಗಿ ಯಶಸ್ವಿ ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ಮಾಧ್ಯಮ ಮಿತ್ರ ಎಲ್ಲರಿಗೂ ಈ ಮೂಲಕವಾಗಿ ಇದನ್ನು ನಾವು ಸ್ವಲ್ಪ ಜನಮಾನಸಕ್ಕೆ ಅಂದರೆ ನಮ್ಮ ಈ ವಿದ್ಯಾರ್ಥಿ ವೇತನ ಇದನ್ನೆಲ್ಲ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯಧನ ಕೂಡ ಅಂದರೆ ಅಶಕ್ತರಿಗೆ ಸಹಾಯಧನವನ್ನು ನೀಡುವಂಥದ್ದನ್ನು ಇನ್ನೂ ಉತ್ತಮ ಮಟ್ಟದಲ್ಲಿ ಮಾಡುವಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಈ ವರ್ಷ ನಾವು ಒಂದು ವಿಜೃಂಭಣೆಯಿಂದ ಮಂಗಳಾದೇವಿ ದೇವಸ್ಥಾನದ ಪ್ರಾಂಗಣದಲ್ಲಿ ಮಾಡಬೇಕು ಅಂತೇಳಿ ನಾವೆಂದು ಸದಸ್ಯರೆಲ್ಲ ಕೂಡುವಂತ ತೀರ್ಮಾನ ಮಾಡಿದ್ದೇವೆ. ನಾವು ಆದ ಸಾಧ್ಯವಾದಷ್ಟು ಆಸಕ್ತ ಕುಟುಂಬಕ್ಕೆ ಸಹಾಯ ಮಾಡೋದು ಮತ್ತು ನಾವೊಂದು ವಿದ್ಯಾನಿಧಿ ಅಂತೇಳಿ ಒಂದು ಈ ಸಲ ಪ್ರಥಮವಾಗಿ ಪ್ರಾರಂಭಿಸಿದ್ದೇವೆ. ಆ ವಿದ್ಯಾನಿಧಿಯಲ್ಲಿ ನಾವು ಏನು ಮಾಡ್ತೇವೆ ಅಂತೇಳಿದರೆ ಆ ವಿದ್ಯೆ ಕಲೀಲಿಕ್ಕೆ ಎಲ್ಲರೂ ಪ್ರೋತ್ಸಾಹ ಧನ ಕೊಡೋದು ಬೇರೆ ರೀತಿಯಲ್ಲಿ ಹೈಯೆಸ್ಟ್ ಮಾರ್ಕ್ ತೆಗೆದೋಡಿ ಕೊಡೋದು ಅಂತೇಳಿ ನಾವು ಆ ಥರ ಅಲ್ಲ. ನಮ್ಮದೊಂದು ವಿಶೇಷತೆ ಅಂತೇಳಿದರೆ ಯಾರು ಬಡ ಮಕ್ಕಳಿಗೆ ವಿದ್ಯೆ ಕಲೀಲಿಕ್ಕೆ ಕಷ್ಟ ಆಗ್ತದೆ ಅಂಥವರನ್ನು ಗುರುತಿಸಿ ನಾವು ಅವರಿಗೆ ಪ್ರೋತ್ಸಾಹ ಮಾಡಿ ವಿದ್ಯಾಭ್ಯಾಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಈ ಸಲ ಪ್ರಥಮ ಬಾರಿಗೆ ನಾವು ಹಮ್ಮಿಕೊಂಡಿದ್ದೇವೆ.